ಮಾಡ್ಬೇಕು ನೋಡಿ ಹೆಂಗಿದೆ ಅಂತೇಳಿ ನೋಡಿದ್ರೆ ಅರ್ಥ ಆಗುತ್ತಲ್ಲ ಯಾವ ಥರ ಹೋಗ್ಬೇಕಂತೇಳಿ. ಈ ಕಡೆ ಏನಿದೆ ಕಂಬ ಇದೆ, ಕಮ್ಮಕ್ಕಿದೆ ಬೇಕಿದೆ ನೋಡಿ, ಕರೆಕ್ಟ್ ಟಚ್ ಆಗಪ್ಪಲೆ ಟಚ್ ಆಗಲ್ಲ ಆದ್ರೆ ಆ ಥರ ಹೋಗೋದು. ಇಲ್ಲ ಮುಂದೆ ನೋಡಿ ಇನ್ನೊಂದು ಸ್ವಲ್ಪ ಡೇಂಜರ್ ಆಗಿದೆ ನೋಡಿ ಜಾಗ ಹೆಂಗೆ ಇದು ಇದೆ ಅಷ್ಟಿದೆ, ಇದರಲ್ಲಿ ಹೋಗ್ಬೇಕು. ಅಲ್ಲಿ ಮುಂದೆ ನೋಡಿ ತಗಡೆಗಳೆಲ್ಲ ಇದೆ, ಈ ಕಡೆ ಪಕ್ಕದಲ್ಲಿ ಗಿಡಗಳು ಎಲ್ಲ ಇರುತ್ತೆ. ಈ ಕಡೆ ಎಲ್ಲರಿಗೂ ನಮಸ್ಕಾರ. ಹುಡುಗ ಸುಸ್ವಾಗತ. ಮತ್ತೊಂದು ವಿಡಿಯೋ ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಚಿಕ್ಕ ಚಿಕ್ಕ ಸಂದಾಗೆ ಹೋಗೋದು, ಮತ್ತೆ ಅದೇ ವಿಡಿಯೋ ತೆಗಿತೀವಿ. ಇಷ್ಟು ದಿನ ತೆಗ್ಲಕ್ಕಾಗಿಲ್ಲ, ಕೆಲವೊಂದು ವಿಷಯ ಇದ್ದಿತ್ತು ಅದಕ್ಕೋಸ್ಕರ ತೆಗ್ಲಕ್ಕಾಗಿಲ್ಲ. ಮತ್ತೆ ಏನಪ್ಪ ಅಂದರೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ತೆಗೋಕ್ಕೆ. ಅಂದರೆ ಡೈಲಿ ಬರೋದು ಕನ್ಫರ್ಮ್ ಇಲ್ಲ, ಆದರೂ ಅವಾಗ ಬಿಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಯಾವ ಥರ ಅಂತೇಳಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಸ್ಟಿಕ್ ಅಂದರೆ ರೂಟ್ ಅಂದರೆ ಇದೆ, ಇದರಲ್ಲಿ ಚಿಕ್ಕ ಕಾರ್ ಹೋಗುತ್ತಲ್ಲ, ಕಾರ್ ಹೋಗೋ ಜಾಗಿನಾಗ ನಮ್ಮ ದೊಡ್ಡ ಗಾಡಿ ತೊಗೊಂಡು ಹೋಗ್ಬೇಕು ಒಳಗೆ. ಹಂಗಾಗಿ ನಿಮಗೆ ಅರ್ಥ ಆಗುತ್ತೆ ಒಂದು ಸ್ವಲ್ಪ ನೋಡಿದ್ರೆ. ಓಕೆನಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಂಗೆ ನಿಮ್ಮದು ಸಪೋರ್ಟ್ ಕೂಡ ಇರಬೇಕು ಫ್ರೆಂಡ್ಸ್, ನಮಗೆ ಎಲ್ಲರಿಗೆ ಶೇರ್ ಕೂಡ ಮಾಡಿ. ಎಲ್ಲರು ಫುಲ್ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಬೇಕು. ಮಾಡಿದ್ರೆ ಅವಾಗ ನಂಗೆ ಒಂದು ಸ್ವಲ್ಪ ಎನ್ಕರೇಜ್ ಇರುತ್ತೆ, ನನಗೂ ನೀವು ಮಾಡಿದ ಹಂಗೆಲ್ಲ ಮಾಡಿದ್ರೆ ನನಗೊಂದು ಮೋಟಿವೇಶನ್ ಥರ ಇರುತ್ತೆ. ಮುಂದೆ ಇದಕ್ಕಿಂತ ಚಂಚಲೋ ವಿಡಿಯೋ ನಾನು ಹಾಕ್ತೀನಿ. ಸ್ವಲ್ಪ ನಾನು ಹೊರಗೆ ಹೋಗಿಲ್ಲ ಅದಕ್ಕೋಸ್ಕರವಾಗಿ ಹಾಕ್ಲತ್ತಿಲ್ಲ, ಹಾಕ್ತೀನಿ ಮುಂದಿನ ದಿವಸದಲ್ಲಿ ಎಲ್ಲ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಎನ್ಕರೇಜ್ ಇರುತ್ತೆ ಮುಂದೆ ವಿಡಿಯೋ ತೆಗಿಯೋಕ್ಕೆ, ನಂಗೆ ಕೂಡ ಒಂದು ಸ್ವಲ್ಪ ಎಲ್ಲ ಇದಾಗುತ್ತೆ. ಓಕೆನಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಮುಗಿದ ತಕ್ಷಣ ಈಗ ಹೋಗ್ತಿದ್ದೀನಿ ನೋಡಿ, ಚಿಕ್ಕ ಸಂದಲ್ಲೇ ಹೋಗೋದು ನಾನು. ತುಂಬ ಅಂದ್ರೆ ತುಂಬ ಬೇಜಾರಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಆ ಥರ ಅಂಥೇಳಿ. ಡ್ರೈವರ್ಗೆ ಗೊತ್ತಾಗುತ್ತೆ, ಅದೇ ಅದೊಂದು ಮೆಜರ್ಮೆಂಟ್ ಇರುತ್ತೆ, ಮೆಜರ್ಮೆಂಟ್ ಮೇಲೆ ನಾನು ಹೋಗೋದು. ಎಲ್ಲ ಗಿಡಗಳಿದೆ ಅಲ್ಲ, ಈ ಗಿಡಗಳು ಏನಪ್ಪ ಅಂದರೆ ಪಕ್ಕದಲ್ಲಿ ಹತ್ಕೊಂತೆ ಆ ಕಡೆ, ಅಲ್ಲಿ ಹಿಂದ್ಗಡೆ ಬಾಡಿ ಒಂದು ಸ್ವಲ್ಪ ಫೈಟ್ ಇದೆ. ನಿಮ್ಗೆ ಫೋಟೋದಲ್ಲಿ ತಂಬಲ್ದಲ್ಲಿ ನೋಡ್ತಿರಲ್ಲ ಆ ಥರ ಮಾಡಿ ಗಾಡಿ, ಇದು ತುಂಬ ಹೈಟ್ ಇರುತ್ತೆ, ಆದರೆ ಹೋಗೋಕ್ಕೆ ತುಂಬ ಕಷ್ಟ ಕಷ್ಟ ಆದ ಜಾಗ ಅದು. ನಿಮಗೆ ಅರ್ಥ ಆಗ್ತಾ ಸ್ವಲ್ಪ ಮುಂದೆ ಹೋದರೆ ನೋಡಿ ಹೋಗೋದು ಹೆಂಗಿದೆ ಅಂತೇಳಿ. ಮ್ಯಾಲೆ ವೈರ್ಗಳು, ಕರೆಂಟ್ ವೈರ್ಗಳು, ಮೈನ್ ವೈರ್ಗಳು, ಮತ್ತು ಎಲ್ಲಿ ಮನೆ ವೈರ್ ಅನ್ಕೊಂಡು ತಿಳ್ಕೊಂಡಿರ್ ಕರೆಂಟ್ ವೈರ್, ಮೈನ್ ವೈರ್ಗಳು, ಟ್ರಾನ್ಸ್ಫರ್, ಮತ್ತು ಏನಪ್ಪ ಅಂದ್ರೆ ಗಾಡಿಗಳು, ನಾಯಿಗಳು, ಮತ್ತು ದನಗಳು, ಹೊಸ ಕರಗಳು ಎಲ್ಲ ಸ್ವಲ್ಪ ತುಂಬ ತೊಂದರೆ ಆಗುತ್ತೆ. ಅದರಲ್ಲಿ ಡಿಲಿವರಿ ಬಾಯ್ ಬರ್ತದೆ ನೋಡಿ, ಇವ್ರದಾದ್ರೆ ತುಂಬ ಬೇಜಾರು. ಗಾಡಿ ಒಂದು ಸ್ವಲ್ಪ ಚಂದಿದ್ರೆ ಸಾಕು, ಅದರಲ್ಲಿ ಹಾಕೊಂಡು ಬಂದು ಏನು ಮಾಡ್ಬೇಕು ಇಲ್ಲಿ ನೋಡಿ ಹೆಂಗಿದೆ ಅಂತೇಳಿ ನೋಡಿದ್ರೆ ಅರ್ಥ ಆಗುತ್ತಲ್ಲ ಯಾವ ಥರ ಹೋಗ್ಬೇಕಂತೇಳಿ. ಈ ಕಡೆ ಏನಿದೆ ಕಂಬ ಇದೆ, ಕಮ್ಮಕ್ಕಿದೆ ಬೇಕಿದೆ ನೋಡಿ, ಕರೆಕ್ಟ್ ಟಚ್ ಆಗಪ್ಪಲೆ ಟಚ್ ಆಗಲ್ಲ ಆದ್ರೆ ಆ ಥರ ಹೋಗೋದು. ಇಲ್ಲ ಮುಂದೆ ನೋಡಿ ಇನ್ನೊಂದು ಸ್ವಲ್ಪ ಡೇಂಜರ್ ಆಗಿದೆ ನೋಡಿ ಜಾಗ ಹೆಂಗೆ ಇದೆ ಅಷ್ಟಿದೆ, ಇದರಲ್ಲಿ ಹೋಗ್ಬೇಕು. ಅಲ್ಲಿ ಮುಂದೆ ನೋಡಿ ತಗಡೆಗಳೆಲ್ಲ ಇದೆ, ಈ ಕಡೆ ಪಕ್ಕದಲ್ಲಿ ಗಿಡಗಳು ಎಲ್ಲ ಇರುತ್ತೆ, ಈ ಕಡೆ ನೋಡಿ ಆಟೋಗಳು ಎಲ್ಲ ಕಷ್ಟ, ತುಂಬ ಕಷ್ಟ ನಡ್ಸೋಕ್ಕೆ. ಆದ್ರೆ ನಾನು ಎದಕ್ಕೊಂಬೋದೆಲ್ಲ ನಂಗೆ ನಡೆಸಿ ನಡೆಸಿ ಮೆಜರ್ಮೆಂಟ್ ಆಗಿಬಿಟ್ಟಿರುತ್ತೆ ಗಾಡಿದು ಯಾವ ಥರ ಹೋದರೆ ನಾವೆಲ್ಲ.